ಬಳಗನೂರಿನ ಹತ್ತನೇ ವಾರ್ಡಿನ ಸಿದ್ದನಗೌಡ ಮಾಲಿ ಪಾಟೀಲ್ ಮರೇಗೌಡ ಮಾಲಿ ಪಾಟೀಲ್ ರವರ ಮನೆಗೆ ಗುರುವಾರ ರಾತ್ರಿ 12 ಗಂಟೆಯ ಸುಮಾರಿಗೆ ಕಳ್ಳರು ಕನ್ನ ಹಾಕಲು ಪ್ರಯತ್ನಿಸಿ ವಿಫಲರಾದ ಘಟನೆ ನಡೆದಿದೆ. ಮನೆ ಅಂಗಳದಲ್ಲಿ ಓಡಾಡಿ ಹೊರಗಡೆ ಯಾರೂ ಮಲಗಿಲ್ಲದ ಕಾರಣ ಕಿಟಕಿಯಿಂದ ಬಿಳಿ ವರ್ಣದ ಪೌಡರ್ ಅನ್ನು ಎಸೆದಿದ್ದಾರೆ. ಮನೆ ತುಂಬಾ ಹೊಗೆ ಆವರಿಸಿದ ವಾತಾವರಣ ನಿರ್ಮಾಣವಾಗಿ ಮನೆಯೊಳಗೆ ಮಲಗಿದವರಿಗೆ ಮಾತನಾಡಲು ಕಷ್ಟಕರವಾದ ಅನುಭವವಾಗಿ ಅನತಿ ದೂರದಲ್ಲಿರುವ ನಮಗೆ ಕರೆ ಮಾಡಿದರು. ನಾನು ನಮ್ಮ ಅಳಿಯ 5 ನಿಮಿಷದಲ್ಲಿ ಸ್ಥಳಕ್ಕೆ ಆಗಮಿಸಿದೆವು. ಆರಕ್ಷಕರಿಗೆ ಕರೆ ಮಾಡಿದರೆ 20 ನಿಮಿಷಗಳಾದರೂ ಬರಲಿಲ್ಲ. ಆದರೆ ಅಷ್ಟರಲ್ಲಿ ಅವರು ಮನೆಯ ಹಿಂಬದಿಯಿಂದ ಹೋಗಿದ್ದರು. ನಂತರ ಬಂದ ಆರಕ್ಷಕರು ರಾತ್ರಿ ಪಾಳಿ ಆರಕ್ಷಕರಿಗೆ ಕರೆ ಮಾಡಿದರೆ ಅವರ ದೂರವಾಣಿ ಸ್ವಿಚ್ ಆಫ್ ಆಗಿತ್ತು. ಪಿಎಸ್ಐ ಗೆ ಕರೆ ಮಾಡಿದರೂ ಸರಿಯಾದ ಸಮಯಕ್ಕೆ ಸಿಬ್ಬಂದಿಗಳು ದೌಡಾಯಿಸಲಿಲ್ಲ. ಮನೆಯಲ್ಲಿ ವೃದ್ಧರು ಮಕ್ಕಳು ಭಯಭೀತರಾಗಿದ್ದಾರೆ. ಈ ರೀತಿ ಬೇಜವಾಬ್ದಾರಿ ವರ್ತನೆಯಾದರೆ ಎಸ್ಪಿ ಅವರಿಗೆ ದೂರು ಸಲ್ಲಿಸಬೇಕಾಗುತ್ತದೆ. ಸೌಜನ್ಯಕ್ಕಾದರೂ ಬೆಳಗ್ಗೆ ಬಂದು ಏನಾಯಿತು ಹೇಗಾಯಿತು ಎಂದು ವಿಚಾರಿಸಲಿಲ್ಲ. ಇದೆಂತಹ ನಿರ್ಲಕ್ಷ್ಯವೆಂದು ಪೊಲೀಸ್ ಇಲಾಖೆಯ ಬಗ್ಗೆ ಬೇಜಾರು ವ್ಯಕ್ತಪಡಿಸಿದರು. ಈ ರೀತಿ ನಿರ್ಲಕ್ಷ್ಯ ಧೋರಣೆ ಅನುಸರಿಸಿದರೆ ಸಾಮಾನ್ಯರ ಪಾಡೇನು ಎಂದು ಮರೇಗೌಡ ಮಾಲಿ ಪಾಟೀಲರ ಸಹೋದರ ಸಿದ್ದನಗೌಡ ಮಾಲಿ ಪಾಟೀಲ್ ಮಾಧ್ಯಮಕ್ಕೆ ಪ್ರತಿಕ್ರಿಯಿಸಿದರು. ನಮಸ್ಕಾರ ರೀ. ನಮಸ್ಕಾರ ಸರ್. ನಿನ್ನೆ ರಾತ್ರಿ ಹೊತ್ತು ಏನೋ ಕಳ್ಳರು ಬಂದ ಒಂದು ಹೆಜ್ಜೆ ಗುರುತುಗಳು ಮೂಡ್ಯಾವ ಅಂತಂದೇಳಿ ಅಂದ್ರಿ, ಅದ್ರ ಬಗ್ಗೆ ಏನರ ವೃತ್ತಾಂತ? ವೃತ್ತಾಂತ ಏನಿಲ್ಲ ಸರ್, ನನಗೆ 15ಕ್ಕೆ ಫೋನ್ ಮಾಡಿದ್ ನಮ್ಮ ಮಳೆಯ. ಹ್ಞೂ ಸರ್. ಅವರು ಮನೆ ಮಲ್ಕೊಂಡಾರ, ಕನಿಷ್ಠ ಒಂದು 2 ಜನ ಟ್ರಾಸ್ ಹಾಕಿದ್ರು. ನಮ್ಮ ಹುಡುಗಿಯವರು ಎಲ್ಲ ನೋಡ್ಯಾರ, ಟ್ರಾಸ್ ಹಾಕಿದ್ಮೇಲೆ ಹೊರಗೆಲ್ಲ ವೈಟ್ ಏನೋ ಒಂದು ಪೌಡರ್ ಉಗ್ಗಿದ್ರು. ಆಮೇಲೆ ನಾನು ಬರೋದ್ರಾಗ ನಮ್ಮ ಮಳೆಯ ಬಂದಿದ್ದ, ಏನು ಅಮರೇಗೌಡ ಅಂಬತ್ತ ಬಂದು ಅತ್ತೆಲ್ಲ ಶುರು ಮಾಡಕತ್ತೀನಿ. ನಾನು ಭಾಳ ಲೇಟ್ ಮಾಡಿಲ್ಲ, 5 ಮಿನಿಟ್ನಾಗ ಬಂದಿನಿ ರೀ. ಪೊಲೀಸರಿಗೆ ಕನಿಷ್ಠ ಅಂದ್ರೆ 4 ಸಲ ಫೋನ್ ಮಾಡೀನಿ, ಅವರು ಲೇಟ್ ಮಾಡಿ ಬಂದರು. ಅವ್ರು ಏನು ಇಮಿಡಿಯೇಟ್ ಬಂದಿದ್ರೆ ಗ್ಯಾರಂಟಿ ಸಿಗ್ತಿದ್ರು. ಅವರು ನೈಟ್ ಬೇಟ್ ಪೊಲೀಸರು ಇದ್ದಿಲ್ಲ ರೀ? ಇಲ್ಲ, ಅವ್ರು ಸ್ವಿಚ್ ಆಫ್ ಮಾಡ್ಯಾರ ರೀ. ಫೋನ್ ಸ್ವಿಚ್ ಆಫ್ ಮಾಡಿಬಿಟ್ಟಾರ? ನಾ ಮಾಡೀನಿ ಅವ್ರಿಗೆ ಫೋನ್. ಆಮೇಲೆ ಪಿ ಎಸ್ ಐಗೆ ಮಾಡೀನಿ ರೀ. ಎಲ್ಲರಿಗೂ ಮಾಡಿದ್ರು, ಅವ್ರು ಪಾಸ್ ಆದಂಗೆ ಹೆಂಗಂದ್ರೆ ನಮ್ಮ ಇದ್ರೊಳಿಸಿ. ಅವ್ರು ಯಾವ್ದು ರೀತಿಯಾದಂತ ಬಾಗಿಲುಗಳನ್ನ ಅದನ್ನ ಏನಾದ್ರು ಬಡಿಯೋದು ಚಾನ್ಸ್ ತಕ್ಕೊಳಕ ಇಲ್ಲಾಂದ್ರೆ ಚಾನ್ಸ್ ಇತ್ತಂದ್ರೆ ತಕ್ಕೊಂಡಾರ. ಅವ್ರು ಏನು ಪೌಡರ್ ಯೂಸ್ ಮಾಡಿದ್ದು ಅದೇನು ಕೆಲಸ ಮಾಡಿಲ್ಲ ಅವ್ರಿಗೆ. ಮೇಲೆ ಮೇಲೆ ಅಲ್ಲಿ ಏನು ಓಡಾಡಿ ಎಲ್ಲ ಓಡಾಡ್ಯಾರ, ಮಳೆ ಮೇಲೆ ಓಡಾಡ್ಯಾರ, ಎಲ್ಲ ಮಾಡ್ಯಾರ. ನಮ್ಮಂದ ಎಲ್ಲಾರು ಬಗ್ಲು ಬಿದ್ದಾರೆ, ಹೆಣ್ಮಕ್ಳು, ನಮ್ಮ ಅಣ್ಣ, ನಮ್ಮ ಮಳೆಯ ಬಗ್ಲು ಬಿದ್ದು ನಮಗೆ ಫೋನ್ ಮಾಡ್ಯಾರ. ನಮ್ಮ ಮಳೆಯಾಗ ನನಗೆ ನಾನು ಆಗ ಒಂದು 4 ಮಂದಿನ ಕರ್ಕೊಂಡ್ ಬಂದಿನಿ ರೀ. ಈ ಪೊಲೀಸರು ಎಚ್ಚೆತ್ಕೊಂಡು ಜಲ್ದಿ ಬಂದಿದ್ರೆ ಅವ್ರನ್ನ ಹಿಡಿಬೋದಾಗಿತ್ತು, ಆರಾಮ್ ಹಿಡಿಬೋದಾಗಿತ್ತು. ಅವ್ರಿಗೆ ಕರೆ ಮಾಡಿದ್ರು ಕೂಡ ಒಂದು 20 ನಿಮಿಷ ಲೇಟಾಗಿ ಬಂದರು. ಅವ್ರು ಬಂದ್ಮೇಲೆ ಅವ್ರು ಪೌಡ್ರು ನೋಡಿ ಹೋಗ್ಯಾರ, ಅವರು ಪೊಲೀಸರೇ ನೋಡಿ ಹೋಗ್ಯಾರ. ಇದೆಲ್ಲ ಬೇಜವಾಬ್ದಾರಿ ಇದ್ರಪ್ಪ, ಜನಸಾಮಾನ್ಯರ ಗತಿ ಹಂಗೆ ಹೇಳ್ರಿ. ಅಂದಾಜು ಎಷ್ಟು ಜನ ಇರ್ಬೋದು ಅಂತ? ಇಬ್ರು ಅಂತ ಈ ನಮ್ಮ ಮಳೆ ಅಂತಂದ್ರಿ. ಒಂದಿಬ್ರು ಇರ್ಬೋದು, ಹಿಂಗ ಕಿಡಿ ಕಳಿಸಿ ನೋಡಿದೆ ಇಬ್ರು ಕಂಡಂಗ ಆಯ್ತು ಅಂತ ಅಂತಾರೆ. ಮತ್ತೆ ಅದೇ ದಾರಿಲಿ ಹೋಗ್ಬಿಟ್ಟಾರ? ಇದು ಒಂದು ಹಿಂಗೈತ್ರಿ, ದಡ್ಡಿ ದಡ್ಡಿ ದಾರಿಗೆ ಹೋಗಿರ್ತಾರ, ಹೋಗ್ಬಿಟ್ಟಾರ. ಇದ್ರ ಬಗ್ಗೆ ತಾವೇನಾದ್ರೂ ದೂರು ಅದೇನಾದ್ರು ಸಲ್ಲಿಸಿ? ದೂರು ಏನಿಲ್ರಿ, ರಾತ್ರಿ ಪಿ ಎಸ್ ಐ ಫೋನ್ ಮಾಡೀನಿ, ಪೊಲೀಸ್ ಸ್ಟೇಷನ್ಗೆ ಫೋನ್ ಮಾಡೀನಿ. ಅವ್ರು ಮುಂಜಾನೆ ಬಂದು ಅವ್ರು ಕೇಳ್ಬೇಕಲ್ರಿ ಡ್ಯೂಟಿ, ಅದು ಇದುವರೆಗೆ ಏನೋ ಏನೇ ಇಲ್ಲ ಅದ್ರ ಬಗ್ಗೆ. ಬೇರೆ ಬೇರೆ ಕಡೆ ಎಲ್ಲ ಸರಣಿ ಕಳ್ಳತನ ಇದೇ ಸಿಂಧನೂರ್ನಾಗ ಆಗೈತ್ರಿ. ಮನೆಯವ್ರನ್ನ ಕಟ್ಟಿಯಾಗಿ ಕಳ್ಳತನ ಮಾಡಿದಂತ ಉದಾಹರಣೆಗಳು ಅದಾವ, ಇನ್ನ ತಾಜಾ ಉದಾಹರಣೆ. ಅದಿದ್ರೂ ಈ ಇಲ್ಲೇ ನಮ್ಮಂಥವ್ರಿಗೆ ಈ ಥರ ಮಾಡಿದಾಗ ಮುಂದಿನ ಸಣ್ಣ ಜನಸಾಮಾನ್ಯರ ಗತಿ ಹಂಗೆ ಹೇಳ್ರಿ. ಕ್ರಮ ಕೈಗೊಳ್ಳಬೇಕು. ಇಷ್ಟಂತ ಐತಿ ನೋಡ್ರಿ ಸರ್. ಇತ್ತೀಚೆಗೆ ಬಳಗನೂರು ಹಾಗೂ ಸುತ್ತಲಿನ ಹಳ್ಳಿಗಳಲ್ಲಿ ಕಳ್ಳತನ ಪ್ರಕರಣಗಳು ಹೆಚ್ಚಾಗುತ್ತಿವೆ. ಜನ ಭಯದ ವಾತಾವರಣದಲ್ಲಿ ಜೀವಿಸುತ್ತಿದ್ದಾರೆ. ಕೂಡಲೇ ಆರಕ್ಷಕರು ರಾತ್ರಿ ಗಸ್ತು ಜಾಸ್ತಿ ಮಾಡಬೇಕು. ಪಟ್ಟಣದ ವೃತ್ತಗಳಲ್ಲಿ ಸಿಸಿ ಕ್ಯಾಮೆರಾಗಳನ್ನು ಕೂಡಿಸಿ ಆರಕ್ಷಕ ಠಾಣೆಯಲ್ಲಿ ಅದರ ಕಂಟ್ರೋಲ್ ಯೂನಿಟ್ ಅನ್ನು ಅಳವಡಿಸಿದರೆ ಅನುಮಾನಾಸ್ಪದ ವ್ಯಕ್ತಿಗಳು ವಾಹನಗಳು ಸಂಚರಿಸಿದರೆ ಈ ರೀತಿಯ ಪ್ರಕರಣಗಳು ಸಂಭವಿಸಿದಾಗ ಕಳ್ಳರನ್ನು ಹಿಡಿಯಲು ನೆರವಾಗುತ್ತದೆ ಎಂದು 9 ಮತ್ತು 10ನೇ ವಾರ್ಡಿನ ಸದಸ್ಯರು ಸ್ಥಳಕ್ಕೆ ಭೇಟಿ ನೀಡಿ ಆರಕ್ಷಕರಿಗೆ ಕರೆ ಮಾಡಿ ಸೂಚಿಸಿದ್ದಾರೆ. ಈ ಸಂದರ್ಭದಲ್ಲಿ ಪಟ್ಟಣ ಪಂಚಾಯಿತಿ ಸದಸ್ಯ ಬಸವರಾಜಸ್ವಾಮಿ, ಗುಣಾರಿ ಮುಖಂಡ ವೀರೇಶ್ ಸ್ವಾಮಿ, ಗುಣಾರಿ ಮತ್ತು ಸುತ್ತಲ ನಾಗರಿಕರು ಇದ್ದರು.